ರಾಜ್ಯದಲ್ಲಿ ಬಿಜೆಪಿ 13 ಜನರನ್ನ ಮಂಚದ ಮೇಲೆ ಮಲಗಿಸಿ ಸರ್ಕಾರ ರಚಿಸಿದೆ ಹೀಗಾಗಿ ಈ ಕೂಡಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕೆಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಒತ್ತಾಯಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು ಬಸವರಾಜ ಬೊಮ್ಮಾಯಿ ಇಂತಹ ಪಾಪಿಗಳನ್ನ ಕಟ್ಟಿಕೊಂಡು ಮುಖ್ಯಮಂತ್ರಿ ಆಗಿದ್ದಾರೆ ಕೂಡಲೇ ಸದಾನಂದ ಗೌಡ ಮತ್ತು 12 ಜನರ ಕ್ಯಾಸೆಟ್ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದರು ಈ 13 ಜನರ ಪೈಕಿ ಮಂತ್ರಿ ಸ್ಥಾನ ಕಳೆದುಕೊಂಡಿರುವ ರಮೇಶ್ ಜಾರಕಿಹೊಳಿ ಸೀಡಿ ತೆಗೆದುಕೊಂಡು ಕೇಂದ್ರ ಗೃಹ ಸಚಿವರ ಬಳಿ ಹೋಗಿದ್ದಾರೆ ಮಂಚ ಮುರಿಯೋದೇ ಅಚ್ಚ ದಿನವ ಇದಕ್ಕೆ ಪ್ರಧಾನಿ ಮೋದಿ ಉತ್ತರ ಕೊಡಬೇಕು ಅಂತ ಸಿಎಂ ಇಬ್ರಾಹಿಂ ವಾಗ್ದಾಳಿ ನಡೆಸಿದ್ದಾರೆ 13 ಮಂದಿ ಮಂಚದ ಮೇಲೆ ಮಲಗಿಸಿ ಅದರ 12 ಮಂತ್ರಿಗಳು ನಾಚಿಕೆ ಆಗಲ್ಲ ನಿಮಗೆ ಆ ಮಂತ್ರಿಗಳನ್ನು ಕುಂದರಿಸಿಕೊಂಡು ನಾನು ಸೆಂಟ್ರಲ್ ಮಿನಿಸ್ಟರ್ ಅಂತ ಹೇಳಿ ತಿರುಗಾಡ್ತೀರಿ ಸಹೋದರ ಸಹೋದರಿಯ ಜೊತೆಲಿ ಹುಟ್ಟಿದ್ರಲ್ಲ ನೀವು ಈ ನಾಡಿನ ಹೆಣ್ಣುಮಕ್ಕಳಿಗೆ ಏನಾದರೂ ನಿಮ್ಮಲ್ಲಿ ಮರ್ಯಾದೆ ಇದೆಯಾ ಸದಾನಂದ ಗೌಡನು ಸ್ಟೇಟ್ ತಗೊಂಡಾನು ಹೋಗಿ ಸೀಡಿಗೆ ತಗೊಂಡು ಇವತ್ತು ರಮೇಶ್ ಜಾರಕಿಹೊಳಿ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಸೀಡಿ ದೂರು ಕೊಟ್ಟಾರ ನನಗೆ ಮಕ್ಕಳು ಕೇಳ್ತಿದಾರಪ್ಪ ಸೀಡಿ ಅಂದ್ರೆ ಏನು ಏನು ಹೇಳಿ ಬಾ ದೇಶಪಾಂಡೆ ಜೋಶಿ ನನ್ನ ಮಕ್ಕಳು ಕೇಳ್ತಾರಲ್ಲಪ್ಪ ಸೀಡಿಯಾಗ ಏನದಂದ್ರೆ ಉತ್ತರ ನೀವು ಕೊಡ್ತಿರೋ ನಾ ಕೊಡಬೇಕು ಇಂತ ದರಿದ್ರ ಜನರನ್ನ ಇವತ್ತು ಈ ರಾಜ್ಯದಲ್ಲಿ ಇಟ್ಕೊಂಡು ಎಂತವರು ಇದ್ದಾರೆ ಬಿಜೆಪಿಯಲ್ಲಿ ಜೋಶಿ ಅವರೇ ಜಗನ್ನಾಥರಾವ್ ಜೋಶಿ ನರಗುಂದ ಹೋಗಿ ಅವರ ಶಿಲೆಗೆ ನಮಸ್ಕಾರ ಮಾಡಿ ಬನ್ನಿ ಬಾವರಾ ದೇಶಪಾಂಡೆ ಧಾರವಾಡ ನನ್ನ ಜೊತೆಲಿ ಎಂಎಲ್ಎ ಇದ್ದರು ಅವರ ಸಮಾಧಿ ಹೋಗಿ ಕಾಲಿಗೆ ಬೀಳಿ ನಿಮ್ಮ ತಮ್ಮಂದು ಸ್ಟೇಟ್ ಬ್ಯಾಂಕಿನ ವ್ಯವಹಾರ ನೀವು ಮುಚ್ಕೊಂಡಿರಿ ನಮಗೆ ನೀವು ಪತಿವರ್ತೆ ಭಾಷಣ ಹೇಳ್ತಾ ಇದ್ದೀರಿ ನಮಗೆ ನವಗ್ರಹಗಳ ಪೂಜೆ ಕಾಡಿಸ್ ಮಾಡಿರಿ ನಮ್ಮನ್ನು ನಿಮ್ಮ ಮನತಂಗ ಬರಬೇಕಾಗತ್ತೆ ನಾವು ಹುಷಾರು ಜನರಿಗೆ ಟೋಪಿ ಹಾಕಿ ಮಕ್ಮಲ್ ಟೋಪಿ ಹಾಕಿ ಹಿಂದೂ 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 103 ರೂಪಾಯಿ ಲೇಟ್ ಆಯಿತು ಅವ್ರು ಕಟೀಲ್ ಪಿಟೀಲ್ ಬಾರಿಸ್ಕೊಂಡು ಹೇಳ್ತಾನ ನಮಗೆ ರೋಡ್ ಸಮಸ್ಯೆ ಇಲ್ಲ ನಾಲಾ ಸಮಸ್ಯೆ ಇಲ್ಲ ನಮಗೆ ಲವ್ ಜಿಹಾದು ಏನಪ್ಪ ಲವ್ ಜಿಹಾದು ಈ 12 ಕ್ಯಾಸೆಟ್ಗಳು ಯಾವ ಜಿಹಾದಿದು ಅದೇ ಜಿಹಾದ ನೀವು ಮಾಡಿದ್ದು ಈ ಲವ್ ಜಿಹಾದ್ ಏನಾಗಿದೆ ಆ ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಆಗಿದೆ ಅದನ್ನು ತೋರಿಸಿ ನೀವು ನೀವು ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಈ 12 ಜನರದ ಕ್ಯಾಸೆಟ್ಗಳನ್ನು ಬೀದಿಗೆ ತಂದು ಕೇಸ್ ಹಾಕಿ ಇವತ್ತು ನಾನು ಹೇಳೋದಲ್ಲ ಇವತ್ತು ರಮೇಶ್ ಜಾರಕಿಹೊಳಿ ಹೇಳ್ತಾರೆ ನನ್ನ ಜೀವನ ವಿಷಕನ್ಯೆ ಎಂಥ ಸರ್ಪಕನ್ಯರು ಮೂರನೇ ಮಾಡಿ ಮೇಲೆ ಇವತ್ತು ಆಡದವ್ರು ಪಾಪ ಮಾಡಿದವ್ರು ಪಾಪ ಆಡದವ್ರು ಬಾಯಿಗೆ ಅಂತ 70 ವರ್ಷ ಆಯ್ತು ನನಗೆ ನಾನು ರಾಜಕಾರಣ ಕಿತ್ತೂರು ಮನೆ ಎದುರಿಗೆ ಹೋದ್ಲು ಅಂದರೆ ಅವ್ರು ರಾಜೀನಾಮೆ ಕೊಟ್ಟ ಬರೀ ಒಂದು ಗೋಲಿಬಾರ್ ಆಗಿದ ತಕ್ಷಣ ಎಂ ವಿ ರಾಮರಾಯ್ ರಾಜೀನಾಮೆ ಕೊಟ್ಟರು ಸಜ್ಜನರಿದ್ದಂಥ ಒಂದು ಕಾಲದಲ್ಲಿ ಬಸವರಾಜ ಬೊಮ್ಮಾಯಿಯವರೇ ನಿಮ್ಮಪ್ಪ ಅವ್ರು ಭಾರಿ ದೊಡ್ಡ ಮನುಷ್ಯರು ಒಳ್ಳೆ ಹೆಸರು ತಗೊಂಡಾರ ದಯವಿಟ್ಟು ಇಂಥ ಪಾಪಿಗಳಿಗೆ ಕಟ್ಕೊಂಡು ಮುಖ್ಯಮಂತ್ರಿ ಆಗಿರೋದಕ್ಕಿಂತ ರಿಸೈನ್ ಮಾಡಿ ನೀವು ಸಜ್ಜನ ಲೈನಲ್ಲಿ ಬರ್ರಿ ನೈಟ್ ಲೈವ್ ನ್ಯೂಸ್ ಹುಬ್ಬಳ್ಳಿ